ಸರ್, ಇವತ್ತು ಮಾಲೂರ್ಗೆ ಹೋಗ್ತಾ ಇದ್ದೀರಾ, ಹೇಗೆ ನಡೀತಾ ಸರ್ ರಾತ್ರಿ? ನೋಡಿ, ನಿನ್ನೆ ಅಧ್ಯಕ್ಷರದು ಮತ್ತು ಸಿಎಪಿ ನಾಯಕರು ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಆಗಿ ಎಲ್ಲ ಕಡೆ ನೀವೇ ನೋಡ್ತಾ ಇದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಅಂತೂ ಇದೆ. ಮತ್ತು ಆ ಕ್ಷೇತ್ರಗಳು ಹೋದಾಗ ಅಲ್ಲಿ ಒಂದು ಆ ಕ್ಷೇತ್ರದಲ್ಲೇ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಖಂಡಿತವಾಗಿಯೂ ಒಂದು ಒಳ್ಳೆ ಗಾಳಿ ಇವತ್ತು ಬೀಸ್ತಾ ಇದೆ ಕಾಂಗ್ರೆಸ್ ಪರವಾಗಿ, ಮತ್ತು BJP ಮನೆಗೆ ಕಳಿಸ್ಬೇಕು ಅಂತ ಕೂಡ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಒಂದು ಯಶಸ್ವಿಯಾಗಿ ಆಗುತ್ತೆ ಅಂತ ನನಗಂತೂ ಪೂರ್ತಿ ವಿಶ್ವಾಸ ಇದೆ. ರಾಜ್ಯದಲ್ಲಿ ಡಿಟಿ ಪಾಲಿಟಿಕ್ಸ್ ಶುರು ಆಗ್ತಾ ಇದೆ. ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಮೇಶ್ ಜಾರಕಿಹೊಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಮಾತಾಡಿದ್ದಾರೆ. ನೋಡಿ, ಇದು ಜನರು ಬದುಕು ಇದಕ್ಕೂ ಏನ್ ಸಂಬಂಧ? ಇವತ್ತು ರಾಜ್ಯ ಹಾಳು ಮಾಡಾಯ್ತು, ರಾಜ್ಯ ಲೂಟಿ ಮಾಡಾಯ್ತು. ಇನ್ ಈ ವಿಚಾರಗಳು ಕಟ್ಕೊಂಡು ನಮಗೆ ಯಾಕೆ ಚರ್ಚೆ ಮಾಡಬೇಕು? ಜನರಿಗೆ ನಿರುದ್ಯೋಗ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ನೂರೆಂಟ್ ಸಮಸ್ಯೆ, ಅದ್ರ ಬಗ್ಗೆ ಮಾತಾಡ್ಬೇಕು ತಾನೆ. ಇವೆಲ್ಲ ಯಾವ ವಿಚಾರಗಳು? ಇವೆಲ್ಲ ಬೇಡದೇ ಇರೋ ವಿಚಾರಗಳು ತಗೊಂಡ್ಬಂದ್ರೆ ನಾವೇನಂತ ಮಾತಾಡೋದು?